ಹುಡುಗನ ಕಣ್ಬಿಟ್ ನೋಡಮ್ಮ, ಒಂದ್ಸಲ ಮಾತಾಡ. ವಸುದ, ನಿಮ್ಮ ಅಣ್ಣ ಬಂದ್ಬಿಟ್ಟರಮ್ಮ, ಬಂದ್ಬಿಟ್ಟರೆ. ಔಷಧಿ ಉಪಚಾರ ಎಲ್ಲ ಮಾಡ್ತಾನೆ ಇದ್ದೀವಿ, ಅದಕ್ಕೆ ರೆಸ್ಪಾನ್ಸೇ ಇಲ್ಲ. ಹೀಗೆ ಮುಂದುವರೆದ್ರೆ ಪ್ರಾಣಕ್ಕೆ ಅಪಾಯ. ಅಯ್ಯೋ, ಹಾಗೇನಾದ್ರೂ ಆಯ್ತು ಅಂದ್ರೆ ನಾನು ಬದುಕೋ ಹಾಗಿಲ್ಲ ಡಾಕ್ಟ್ರೆ. ಚುಚಿ, ಯಾಕೆ ಹುಚ್ಚುಚಾಗಿ ಮಾತಾಡ್ತಿದ್ದೀರಿ? ದೇಹ ಸ್ಥಿತಿ ಚೆನ್ನಾಗೇ ಇದೆ, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಈಕೆ ಮನಸ್ಸಿಗೆ ತುಂಬಾ ಆಘಾತವಾಗಿದೆ. ನನಗನ್ಸುತ್ತೆ ಈಗ ಇವಳಿಗೆ ಬೇಕಾಗಿರೋದು ಇವಳು ಗಂಡ. ಆತ ಬಂದು ಒಂದೆರಡು ಮಾತಾಡಿದ್ರೆ ಆ ಶಬ್ದ ಕಿರಿಗ್ ಬಿದ್ದು ಎಚ್ಚರವಾದ್ರೂ ಆಗ್ಬಹುದು. ನನ್ನಲ್ಲಿ ಪ್ರಾಣ, ನನ್ನಲ್ಲೆಲ್ಲ ನಿನ್ ಪ್ರಾಣ ಇರೋದು, ನನ್ನಲ್ಲೆಲ್ಲ ನಿನ್ ಪ್ರಾಣ ಇರೋದು, ನಿನ್ ಪ್ರಾಣ ಇರೋದು ಅವ್ಳ ಹೊಟ್ಟೆಲ್ ಬೆಳೀತಿರೋ ನಿನ್ನ ಪಾಪದ ಫಲದ ಮೇಲೆ. ನಾನು ಹೋಗಿ ಹೀಗೆ ರಾಮನ್ ಕರ್ಕೊಂಡ್ಬರ್ತೀನಿ. ಬೇಡ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ ಡಾಕ್ಟ್ರೆ.